ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ರಾಯಭಾರಿ, ಅವರು ನಾವು ನೀವು. ಮಗ, ಇವತ್ತು ಒಂದು ಸ್ಪೆಷಲ್ ಜಾಗ ಕರ್ಕೊಂಡು ಹೋಗ್ತಿದ್ದೀನಿ ಅಂತ ಹೇಳಿದೆ. ಆ ಜಾಗನ ನಮ್ಗೆ ಪರಿಚಯ ಮಾಡಿಕೊಟ್ಟಿದ್ದು ನಾವು ಸಂದೀಪ್ ಅನ್ನೋರ್ನ ಭೇಟಿ ಮಾಡೋದಲ್ಲ, ಆ ವ್ಯಕ್ತಿನ ಆ ಜಾಗನ ಪರಿಚಯ ಮಾಡಿಕೊಟ್ಟಿದ್ದು ಅವರು. ಸೊ ಇವತ್ತಿನ ಎಪಿಸೋಡ್ ಅಲ್ಲಿ ನಾವು ಒಬ್ರಿಗೆ ರಾಯಭಾರಿಯಾಗಿ ಹೋಗ್ತಾ ಇದೀವಿ. ಅವರು ಬಾಳೆಕಾಯಿನ ಇಟ್ಕೊಂಡು ತುಂಬಾ ಪ್ರಾಡಕ್ಟ್ಸ್ ಗಳನ್ನ ಮಾಡ್ತಿದ್ದಾರೆ, ತುಂಬಾ ಯೂಸ್ಫುಲ್ ಪ್ರಾಡಕ್ಟ್ಸ್ ನ ಮಾಡ್ತಿದ್ದಾರೆ ಅಂತ ಹೇಳಿದ್ರು ಅಲ್ವಾ. ಯೂಸ್ಫುಲ್, ಹೆಲ್ದಿ, ಮತ್ತೆ ಇದರಿಂದ ಬಹಳಷ್ಟು ಜನಕ್ಕೆ ಹೆಲ್ಪ್ ಆಗೋಂಗೆ ಅವರು ಅದನ್ನ ರೆಡಿ ಮಾಡ್ತಾ ಇದಾರೆ. ಅದು ಯಾವ ತರ ಹೆಲ್ಪ್ ಆಗ್ತಿದೆ, ಅವ್ರು ಮಾಡ್ತಿರೋಂತ ಪ್ರಾಡಕ್ಟ್ ಆಗ್ಲಿ ಅಥವಾ ಕೆಲಸಗಳಾಗ್ಲಿ ಬೇರೆಯವ್ರಿಗೆ ಯಾವ ತರ ಹೆಲ್ಪ್ ಆಗ್ತಿದೆ, ಮತ್ತೆ ಅದನ್ನ ತಿಂದವ್ರಿಗೆ ಯಾವ ತರ ಹೆಲ್ಪ್ ಆಗ್ತಿದೆ, ಯಾವ ತರ ಆರೋಗ್ಯನ ಕಾಪಾಡ್ಕೋತಿದ್ದಾರೆ, ಎಷ್ಟು ಹೆಲ್ದಿ ಆಗಿದೆ, ಅದ್ರ ನ್ಯೂಟ್ರಿಷನ್ ವ್ಯಾಲ್ಯೂಸ್ ಏನು, ಮತ್ತೆ ಅವರು ಯಾವ ರೀತಿ ಯಾವ ವಿಧಾನದಲ್ಲಿ ಅದನ್ನ ತಯಾರಿಸ್ತಾರೆ, ಮತ್ತೆ ಇದನ್ನೆಲ್ಲ ತಯಾರಿಸೋದಕ್ಕೆ ಅವರ ಬೆನ್ನೆಲುಬಾಗಿ ಯಾರ್ಯಾರು ನಿಂತಿದ್ದಾರೆ ಇದನ್ನೆಲ್ಲನೂ ತಿಳ್ಕೊಳ್ಳೋಣ. ಸೊ ಈ ಎಪಿಸೋಡ್ ಅಂತೂ ತುಂಬಾ ಸ್ಪೆಷಲ್ ಆಗಿರುತ್ತೆ, ತುಂಬಾ ಯುನೀಕ್ ಆಗಿರುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅಷ್ಟೇ ಯುನೀಕ್ ಆಗಿ ನಿಮ್ಗೂ ಕೂಡ ಅನ್ಸುತ್ತೆ ಅಂತ ಪ್ರಾಮಿಸ್ ಮಾಡ್ತಾ ಇದ್ದೀನಿ. ಸೊ ಇನ್ನೇನಕ್ಕೆ ತರ ಶುರು ಮಾಡೋಣ ಈ ನಮ್ಮ ಎಪಿಸೋಡ್ ಬಾಳೆ ಕಲ್ಪತರುವಿನ. ಈ ಎಪಿಸೋಡ್ಗೆ ನಿಮ್ಮೆಲ್ರಿಗೂ ಸ್ವಾಗತ, ಸುಸ್ವಾಗತ, ವೆಲ್ಕಮ್ ಟು ರಾಯಭಾರಿ. ಇವತ್ತು ಈ ನಿಮ್ಮ ರಾಯಭಾರಿಗಳ ಪಯಣ ಹುಣಸೂರು ತಾಲೂಕಿನ ರತ್ನಪುರಿ ಗ್ರಾಮಕ್ಕೆ. ಅಲ್ಲಿ ಒಬ್ಬ ವಿಷನರಿ ವ್ಯಕ್ತಿ ಇದ್ದಾರೆ, ಅವರನ್ನ ನಿಮಗೆ ಮೀಟ್ ಮಾಡಿಸೋದಕ್ಕೆ ನಾನು ತುಂಬಾ ಎಕ್ಸೈಟ್ ಆಗಿದ್ದೀನಿ. ಸೊ ಸ್ನೇಹಿತರೆ, ನಾನು ಅವಾಗಲೇ ಹೇಳಿದಾಗೆ ಒಂದು ವಿಶೇಷವಾದ ಜಾಗದಲ್ಲಿ ಇದ್ದೀನಿ, ಒಂದು ವಿಶೇಷವಾದ ವ್ಯಕ್ತಿ ಜೊತೆ ಇದ್ದೀನಿ. ಅಭಯ್ ನ್ಯಾಚುರಲ್ ಫುಡ್ ಪ್ರೊಸೆಸಿಂಗ್ ಯೂನಿಟ್ ಅಲ್ಲಿ ಇವತ್ತು ನಾವು ರಾಯಭಾರಿಗಳು ಇಲ್ಲಿಗೆ ಬಂದಿದ್ದೀವಿ. ಸೊ ನನ್ನ ಜೊತೆ ಇದ್ದಾರೆ ನವೀನ್ ಕುಮಾರ್ ಅವರು, ಒಂದು ಅದ್ಭುತವಾದಂತ ಕೆಲಸ ಮಾಡ್ತಾ ಇದ್ದಾರೆ. ಅವ್ರು ಏನ್ ಮಾಡ್ತಿದ್ದಾರೆ ಅಂತ ತಿಳ್ಕೊಳಕ್ಕಿಂತ ಮುಂಚೆ ಸರ್, ವೆಲ್ಕಮ್ ಟು ರಾಯಭಾರಿ. ಇವತ್ತು ನಿಮಗೆ ನಾನು ರಾಯಭಾರಿಯಾಗಿ ಬಂದಿರೋದು ನಮ್ಗೆ ತುಂಬಾ ಖುಷಿ ಆಗ್ತದೆ. ಸರ್ ಹೇಳಿ, ನಿಮ್ಮ ಪ್ರಾಡಕ್ಟ್ ಬಾಕಾಹು ಹೇಗೆ ಹುಟ್ಕೋತು, ಈ ಅಭಯ್ ನ್ಯಾಚುರಲ್ ಫುಡ್ ಪ್ರೊಸೆಸಿಂಗ್ ಹೇಗೆ ಹುಟ್ಕೋತು, ಎಲ್ಲಿಂದ ಶುರುವಾಯ್ತು? ಸರ್, ನಾವು 2013 ಕೃಷಿಯನ್ನ ಸ್ಟಾರ್ಟ್ ಮಾಡಿರುವಂಥದ್ದು. ಸೊ ನಮಗೆ ಸಹಜ ಕೃಷಿ ಇಲ್ಲಾಂದ್ರೆ ನೈಸರ್ಗಿಕ ಕೃಷಿ ಮೇಲೆ, ನ್ಯಾಚುರಲ್ ಫಾರ್ಮಿಂಗ್ ಮೇಲೆ ಇಂಟ್ರೆಸ್ಟ್ ಜಾಸ್ತಿ. ಓಕೆ. ಸೊ ಅದರಿಂದ 2013 ಒಂದು 6 acres ಒಂದು ಜಮೀನನ್ನ ತಗೊಂಡು ಇಲ್ಲೇ ರತ್ನಪುರಿಯಲ್ಲಿ ಒಂದು ಫ್ರೂಟ್ ಫಾರೆಸ್ಟ್ ಅನ್ನೋ ಒಂದು ಉಚ್ಚ ಕಲ್ಪನೆಯಲ್ಲಿ ಸ್ಟಾರ್ಟ್ ಮಾಡಿರೋದು. ಈ ಫ್ರೂಟ್ ಫಾರೆಸ್ಟ್ ಉಚ್ಚ ಕಲ್ಪನೆ ಯಾವ ರೀತಿ ಇದೆ ಅಂದ್ರೆ, ಒಂದು 40 ವಿವಿಧ ರೀತಿಯ ಒಂದು ಹಣ್ಣುಗಳಿದೆ. ಈ ವಿವಿಧ ರೀತಿಯ ಹಣ್ಣುಗಳ ಜೊತೆಗೆ ನಾನೊಬ್ಬ MBA ಪದವೀಧರನು ಆಗಿ, ಒಂದು ಧರ್ಮಪತ್ನಿನೂ MBA ಪದವೀಧರನು. ಸರ್, ನಮ್ಮದ ಆಲೋಚನೆಗಳೆಲ್ಲ ಡೈವರ್ಸಿಫಿಕೇಶನ್, ನಾವು ಏನೇನೋ ಓದ್ತೀವಿ, ಏನೇನೋ ಅಡಾಪ್ಟ್ ಮಾಡ್ತೀವಿ, ಸೊ ಕಂಪನಿಗಳಿಗೆ ಉದ್ದಾರ ಮಾಡ್ತೀವಿ. ಸೊ ನಮ್ಮನ್ನು ಉದ್ದಾರ ಮಾಡ್ಕೋಬೇಕು, ನಮ್ದು ಒಂದು ಸಸ್ಟೈನಬಿಲಿಟಿ ಇರಬೇಕು. ಸೊ ನಾವು ಕೃಷಿಗೆ ಬಂದಿದ್ದು ದುಡ್ಡು ಮಾಡ್ಬೇಕು ಅಂತಲ್ಲ, ಕೃಷಿಯಲ್ಲಿ ಸಸ್ಟೈನಬಿಲಿಟಿ, ಸುಸ್ಥಿರತೆಯನ್ನ ಕಾಣಬೇಕು. ಆ ಸುಸ್ಥಿರತೆಯನ್ನ ಕಾಣೋದಕ್ಕೋಸ್ಕರ ಏನೆಲ್ಲ ಮಾಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡೇ ಎಲ್ಲ ಸ್ಟಾರ್ಟ್ ಮಾಡಿದ್ದು. ಸೊ 2013 ಕೃಷಿ ಸ್ಟಾರ್ಟ್ ಮಾಡಿದ್ವು. ಅಲ್ಲಿ ಅಲ್ಪಾವಧಿ, ದೀರ್ಘಾವಧಿ ಮತ್ತೆ ಮಧ್ಯಮಾವಧಿ ಬೆಳೆಗಳು ಬೆಳೆದು, ಈ ಅಲ್ಪಾವಧಿಗೆ ಸ್ವಲ್ಪ ಸ್ವಲ್ಪ ನಾವು ತರಕಾರಿಗಳು ಬೆಳ್ಕೋತಾ ಇದ್ವು, ಗೆಡ್ಡೆ ಗೆಣಸುಗಳು ಬೆಳ್ಕೋತಾ ಇದ್ವು. ಅದ್ರ ಜೊತೆಗೆ ಮಧ್ಯಮಾವಧಿಗೆ ಬಾಳೆ ಮತ್ತೆ ಪಪ್ಪಾಯ, ದೀರ್ಘಾವಧಿಗೆ ಎಲ್ಲ ಫ್ರೂಟ್ಸ್ ಗಿಡಗಳು, 40 ಫ್ರೂಟ್ಸ್ ಗಿಡಗಳು ಇದೆ. ಸೊ ಅದು ಫ್ರೂಟ್ಸ್ ಫಾರೆಸ್ಟ್ನ ಒಂದು ಕಲ್ಪನೆ. ಸೊ ಅಲ್ಲಿ ಆಮೇಲೆ ನನ್ನ ಒಂದು ಹುಚ್ಚು ಕಲ್ಪನೆ ಇನ್ನೊಂದೇನು ಅಂದ್ರೆ, ನಾನು ಯಾರು ಮಧ್ಯವರ್ತಿಗೆ ಕೊಡೋದಿಲ್ಲ, ಮಧ್ಯವರ್ತಿಗೆ ಮಾರೋದಿಲ್ಲ, ಅದು ಲಾಸ್ ಆದ್ರೂ ಪರವಾಗಿಲ್ಲ. ಸೊ ನಮ್ಮ ಒಂದು ಶಂಕರ ನೇತ್ರಾಲಯ ಅಂತ ಇದೆ, ಅದ್ರ ಪಕ್ಕದಲ್ಲೇ ಒಂದು ಕ್ಯಾನ್ಸರ್ ಆಸ್ಪತ್ರೆ ಇದೆ. ಸೊ ನಮ್ ಕಡೆ ನಾವು ಮಾರ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಅವ್ರಿಗೆ ಅಂದ್ರೆ ಬಾಳೆ ಯಾವುದು ಪೆರಿಷಬಲ್ ಪ್ರಾಡಕ್ಟ್. ಅದಕ್ಕೆ ನಾನು ಅನ್ಕೊಂಡೆ ಸರ್, ಈ ನಾವು ನಮ್ಮ ರಾಯಭಾರಿಯ ಯೂಟ್ಯೂಬ್ ಚಾನೆಲ್ ಶುರುವೇ ನಾವು ಒಂದು ಸೀಸನ್ ಅಂತ ಅನ್ಕೊಂಡ್ವಿ. ಆ ಸೀಸನ್ ಗೆ ನಾವು ಹೆಸರಿಟ್ಟಿರೋದೇ ಬಾಳೆ ಕಲ್ಪತರು ಅಂತ. ಸೊ ನಾವು ತೆಂಗನ್ನ ಹೇಗೆ ಕಲ್ಪತರು ಅಂತ ಅನ್ಕೋತೀವೋ, ಅದು ಕಾಂಡದಿಂದ ಹಿಡಿದು, ಎಲೆಯಿಂದ ಹಿಡಿದು, ಒಂದ್ ಹಣ್ಣಿಂದ ಹಿಡಿದು, ಒಂದ್ ಕಾಯಿಯಿಂದ ಹಿಡಿದು, ನೀರಿಂದ ಹಿಡಿದು, ಎಲ್ಲಾನು ಉಪಯೋಗ ಹೇಗಾಗುತ್ತೋ ಬಾಳೆನೂ ಹಾಗೆ. ಪ್ರತಿಯೊಂದು ಒಂದು ಸ್ಟೆಮ್ಮಿಂದ ಹಿಡಿದು, ಬಾಳೆ ಹೂವಿಂದ ಹಿಡಿದು, ಕಾಯಿಂದ ಹಿಡಿದು, ಪ್ರತಿಯೊಂದು ಉಪಯೋಗ ಆಗುತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ ಬಾಳೆ ಕಲ್ಪತರು ಅಂತ ಸೀಸನ್ ಮಾಡ್ತಾ ಇದೀವಿ. ಸೊ ಬಾಳೆ ಕಲ್ಪತರು ಅಲ್ಲಿ ನೀವು ಬಾಳೆ ಬಗ್ಗೆ ತುಂಬಾ ಆಸಕ್ತಿ ವಹಿಸ್ತಿದ್ರೆ, ಬಾಳೆ ಬಾಳೆ ಉಪಯೋಗಿಸ್ಕೊಂಡು ತುಂಬಾ ಪ್ರಾಡಕ್ಟ್ಸ್ ಮಾಡ್ತಿದ್ರ ಅಂತ ಗೊತ್ತಾಯ್ತು. ಸೊ ಈ ಬಾಳೆ ಉಪಯೋಗಿಸ್ಕೊಂಡು ಇದನ್ನೆಲ್ಲ ಮಾಡಬಹುದು ಅಂತ ಹೇಗೆ ಅನ್ನಿಸ್ತು ಸರ್? ಸರ್, ಹೇಗೆ ಅಂದ್ರೆ, ಫಸ್ಟ್ ಮೊದಲದಾಗಿ ನಾವೇನ್ ಮಾಡ್ತಾ ಇದ್ದೋ ಅಂದ್ರೆ, ಅದೇ ನಾನು ಹೇಳಲಿಕ್ಕೆ ಅಂತ ಏನ್ ಹೊರಟಿದ್ದು ಅಂದ್ರೆ, ಇದನ್ನು ನಾವು ಬೆಳೀತಾ ಇದ್ದೋ ಮಾರ್ತಾ ಇದ್ದೋ ಮಾರುಕಟ್ಟೆ ನಾವು ಬೆಂಗಳೂರಿನಲ್ಲಿ ಉಟ್ಕೊಂಡಿದ್ದು, ನಮ್ದೇ ಆದ ಫಾರ್ಮರ್ಸ್ ಮಾರ್ಕೆಟ್ ಮಾಡ್ತಾ ಇದ್ದೋ ವೈಟ್ ಫೀಲ್ಡ್ ಫೋರಂ ಮಾಲ್ ಎದುರುಗಡೆ. ಸಂಡೇ, ಎವ್ರಿ ಸಂಡೇ 7 to 10:30 ತನಕ ಅಲ್ಲಿ ಸ್ಟಾಲ್ ಹಾಕೊಂಡು ನಮ್ಮ ಪ್ರಾಡಕ್ಟ್ ನಾವು ಮಾರ್ತಾ ಇತ್ತು. ಸೊ 15 ಜನ ಕಸ್ಟಮರ್ ಬರ್ತಾ ಇದ್ದ ಜಾಗದಲ್ಲಿ 550 ಜನ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದೆ. ಸೊ
ಒಂದೂವರೆ ಸಾವಿರ ಬಿಸ್ನೆಸ್ ಆಗ್ತಾ ಇದೆ ಜಾಗದಲ್ಲಿ, 26,000-27,000 ಬಿಸ್ನೆಸ್ ಮಾಡಿದ್ದು ಇದೆ. ಸೂಪರ್. ಕೋವಿಡ್ ಗಿಂತ ಮುಂಚೆ, ಕೋವಿಡ್ ಆದ್ಮೇಲೆ ನಾನು ಬಂದು ಇಲ್ಲಿ ಬಂದು ಸೇರ್ಕೊಂಡೆ. ಸೊ ನಮ್ಗೆ ವಾಪಸ್ ಹೋಗಿದ ಒಂದು ಮೊದಲನೇ ಬಾರಿ ನಾನು ಬಾಳೆ ತಗೊಂಡು ಹೋದಾಗ್ಲೇ ನನಗೆ ಕೋವಿಡ್ ಅಟ್ಯಾಕ್ ಆಯ್ತು. ನಾನೇ ಫಸ್ಟ್ ಕಸ್ಟಮರ್ ಕೋವಿಡ್ ಅಟ್ಯಾಕ್ ಇದ್ದ ಏರಿಯಾದಲ್ಲಿ. ಸೊ ಪಾಪ ಎಲ್ಲರಿಗೂ ತೊಂದರೆನೂ ಕೊಟ್ಟೆ. ಸೊ ಹಾಗಾಗಿ ಏನು ಅಂದ್ರೆ, ಆ ಟೈಮಲ್ಲಿ ಒಂದು 3 ಟನ್ ಅಷ್ಟು ರಸಬಾಳೆ ಇತ್ತು ನನ್ನ ಹತ್ರ. ನನ್ನ ಅಭ್ಯಾಸ ಏನು ಅಂದ್ರೆ, ನಾನು ಹೋಗಿ ಪ್ರೈಸ್ ಫಿಕ್ಸ್ ಮಾಡ್ತೀನಿ, ಅದೇ ಪ್ರೈಸ್ ನನಗೆ ಬೇಕು. ದಟ್ ಇಸ್ ಮೈ ಎಂ ಆರ್ ಪಿ, ದಟ್ ಇಸ್ ಮೈ ಫಾರ್ಮರ್ ಪ್ರೈಸ್. ಸೊ ಆಫ್ಟರ್ ದಟ್ ಯು ಡೂ ವಾಟ್ ಎವರ್ ಯು ವಾಂಟ್. ಸೊ ಅದೇ ರೀತಿ ನನ್ನ ಒಂದು ಇದು ಇವ್ರದ್ದು ಆನ್ಲೈನ್ ಪಾರ್ಟ್ನರ್ಸ್ ಇದಾರೆ, ಫಾರ್ಮಿಸನ್, ಕಮ್ಯುನಿಟಿ ಫಾರ್ಮ್, ಆರ್ಗಾನಿಕ್ ಟ್ಯಾಪ್, ಈ ತರ ಎಲ್ಲ ಪಾರ್ಟ್ನರ್ಸ್ ಗಳಿದ್ದಾರೆ. ಅವ್ರಿಗೆ ತಗೊಂಡೋಗಿ ನಾವು ಕೊಟ್ಬಿಡ್ತೀವಿ, ನಮ್ಮ ಪ್ರೈಸ್ ಫಿಕ್ಸ್ ಮಾಡಿ ಅವ್ರ ಮಾರ್ಜಿನ್ ತಗೊಂಡು ಅವರು ಕಸ್ಟಮರ್ಗೆ ತಲುಪಿಸುವಂತ ಕೆಲಸ ಮಾಡ್ತಾರೆ. ಸೊ ಆ ರೀತಿ ನಡೀತಾ ಇರೋದ್ರಲ್ಲಿ ಒಂದು ಕೋವಿಡ್ ಸಿಚುವೇಶನ್ ಅಲ್ಲಿ 3 ಟನ್ ಅಷ್ಟು ಬಾಳೆನ ನಾನು 68 ರೂಪಾಯಿಗೆ ಮಾರ್ತಾ ಇರುವಂತದ್ದು, ನಾನು ಮಾರಿದಂತ ರೇಟ್ ಬಂದು ಜಸ್ಟ್ 15 ರೂಪಾಯಿ. ಮಾರ್ಲಿಕ್ ಆಗ್ಲಿಲ್ಲ ಯಾವ್ದು ಎಲ್ಲ, ನಾನ್ ಕೊಡೋದ್ ಬಂದ್ಬಿಟ್ಟು ಆಪ್ ಕಾಮ್ ಇಲ್ಲ ಅಂದ್ರೆ ಡೈರೆಕ್ಟ್ ಕಸ್ಟಮರ್. ಆಪ್ ಕಾಮ್ ಕೊಡ್ಲಿಕ್ ಆಗ್ಲಿಲ್ಲ, ಆಪ್ ಕಾಮ್ ಅವ್ರು ಆರ್ಡರ್ ಕೊಟ್ಟು ಕ್ಯಾನ್ಸಲ್ ಮಾಡಿದ್ರು. ಸೊ ಈ ಸಿಚುವೇಶನ್ ನಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋದು ಫಸ್ಟ್ ಇಂದನು ಮಾಡ್ತಾ ಇದ್ದೋ ಸಣ್ಣ ಮಟ್ಟದಲ್ಲಿ. ಬಾಳೆಕಾಯಿ ಪುಡಿ ಮಾಡೋದು ನಮಗೆ ಅದಕ್ಕಿಂತ ಮುಂಚೆನೆ ಗೊತ್ತಿತ್ತು. ಸೊ ಜಸ್ಟ್ ಸನ್ ಡ್ರೈ ಮಾಡ್ಕೊಂಡು ನಾವು ಮಾಡ್ಕೋತಾ ಇದ್ದೋ.
ಸಮ್ಮೇಳನ ನಾವು ಏನು ಮೈಸೂರಿನಲ್ಲಿ ಆ ಟೈಮ್ ನಲ್ಲಿ ಆ ಪರ್ಟಿಕ್ಯುಲರ್ ತಳಿಗಳನ್ನ ಅಲ್ಲಿ ಪ್ರದರ್ಶನಕ್ಕೂ ಇಟ್ಟಿದ್ವಿ, ಬನಾನಾ ಫೆಸ್ಟಿವಲ್ ಮಾಡುವ. ಓಕೆ, ಸೊ ಅದೇ ರೀತಿ ಸೊ ಬೇರೆ ಬೇರೆ ಲೈಕ್ ಕೇರಳದಲ್ಲಿ ಕೆಲವರು ಒಬ್ರು ಸೈಂಟಿಸ್ಟ್ ಇದ್ದಾರೆ, ಅವರು ಸಣ್ಣ ಸಣ್ಣ ಐಟಮ್ಗಳು ಚಟ್ನಿ ಪುಡಿ ಯಾವುದು ಬಾಳೆಕಾಯಿ ಹುಡಿನಲ್ಲಿ ಚಟ್ನಿ ಪುಡಿ ಬಾಳೆಕಾಯಿ ಹುಡಿನಲ್ಲಿ ಪಪ್ಪು ಅವರು ಅಪ್ಪಮ್ ಮಾಡ್ತಾರಲ್ಲ ಅಪ್ಪಮ್ ದೋಸೆ ತರ ಅಪ್ಪಮ್ ಮಾಡ್ತಾರಲ್ಲ ಅದ್ರದ್ದು ಹಿಟ್ಟು ಇದು ರೆಡಿ ಮಿಕ್ಸ್ ರೆಡಿ ಮಿಕ್ಸ್ ನೀವು ಹೋಗಿ ಜಸ್ಟ್ ಕಲೆಕ್ಟ್ ಮಾಡೋದು ಆ ರೀತಿದೆಲ್ಲ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ಆಮೇಲೆ ಜಲಗಾವ್ ಬಂದ್ಬಿಟ್ಟು ಭಾರತದ ಒಂದು ಬನಾನಾ ಕ್ಯಾಪಿಟಲ್ ಅಂತ ಕರಿತೀವಿ ಜಲಗಾವ್. ಓಕೆ, ಜಲಗಾವ್ ಫಸ್ಟ್, ಅದು ಬಿಟ್ರೆ ಮೈಸೂರು ಪ್ರಾಂತ್ಯ. ಸೊ ಬನಾನಾ ಬೆಳೆಯೋದ್ರಲ್ಲಿ ಸೊ ಅಲ್ಲಿ ಫಸ್ಟ್ ಜಾಸ್ತಿ ಇದಾರೆ, ಸಿಕ್ಕಾಪಟ್ಟೆ ಜನ 40,000 ಹೆಕ್ಟೇರ್ ಜಾಗದಲ್ಲಿ ಬೆಳೀತಾರೆ, ಇಲ್ಲಿ 20,000 ಹೆಕ್ಟೇರ್ ನಲ್ಲಿ ಬೆಳೀತಾರೆ. ಮೈಸೂರು ರಾಜ್ಯ ಮೈಸೂರು ಪ್ರಾಂತ್ಯ ಅಂದ್ರೆ ನಮ್ಮ ಮಂಡ್ಯದಿಂದ ಸ್ಟಾರ್ಟ್ ಆಗುತ್ತೆ ಚಾಮರಾಜನಗರ ತನಕ ಇದೆ ಈ ಪ್ರಾಂತ್ಯದಲ್ಲಿ ಬೆಳೆಯುವಂತ. ಸೊ ಈಗ ಈ ರೀತಿ ಇರುವಂತ ಒಂದು ಬನಾನಾಗೆ ಪ್ರೈಸ್ ನ ಏರಿಳಿಕೆ ತುಂಬಾ ಜಾಸ್ತಿ ಇರುತ್ತೆ. ಹೌದು ಹೌದು. ಸೊ ಅದಕ್ಕೆ ನಾವೇನ್ ಮಾಡ್ತೀವಿ ಅಂದ್ರೆ ಪ್ರೈಸ್ ಯಾವಾಗ ಸ್ವಲ್ಪ ಡೌನ್ ಫಾಲ್ ಆಯ್ತು ಪ್ರಾಡಕ್ಟ್ ಪ್ರೈಸ್ ಇಳಿಸ್ತೀರ ಅಲ್ಲ ಆ ಟೈಮ್ ಅಲ್ಲಿ ಬಾಳೆಕಾಯಿ ಹುಡಿನ ಜಾಸ್ತಿ ಮಾಡಿ ಇಟ್ಕೋತೀವಿ. ಇದು ಹೆಂಗೆ ಇದು ಇರುತ್ತಾ ಸರ್ ಇದು ಏನು ಶೆಲ್ಫ್ ಲೈಫ್ ಏನಿದೆ? ಇದಕ್ಕೆ ಶೆಲ್ಫ್ ಲೈಫ್ ನಾವೇನು ಹಾಕೋದಿಲ್ಲ, ಆದ್ರೆ ಮಾಡೋ ಮೆಥಡ್ ಅಲ್ಲೇ ಒಂದು 12-15 ತಿಂಗಳು ಶೆಲ್ಫ್ ಲೈಫ್ ಇದೆ. ವಾವ್, ಮಾಡೋ ಮೆಥಡ್ ಅಲ್ಲಿ ಏನಾದ್ರು ಕೆಮಿಕಲ್ ಪ್ರಿಸರ್ವೇಟಿವ್ ಹಾಕಿದ್ರೆ 18-2 ವರ್ಷ ಬರುತ್ತೆ. ಓಹೋ, 18-2 ವರ್ಷ. ಸೊ ನಾವು ಕೆಮಿಕಲ್ ಪ್ರಿಸರ್ವೇಟಿವ್ ಏನು ಯೂಸ್ ಮಾಡ್ತಾ ಇಲ್ಲ. ನಮ್ಮ ಆಲೋಚನೆ ಏನು ಅಂದ್ರೆ ನಾವು ಬೆಳೀತಾ ಇರೋದು ನಾವು ಏನು ಕೆಮಿಕಲ್ ಆಗ್ತಾ ಇಲ್ಲ, ಪ್ರೊಸೆಸಿಂಗ್ ಆಕ್ಟಿವಿಟೀಸ್ ಲ್ಯಾಕ್ ಆಗ್ಬೇಕು, ಆರ್ಗ್ಯಾನಿಕ್ ಆಗಿ ಎಲ್ಲ ಆರ್ಗ್ಯಾನಿಕ್ ಆಗಿ ಇರಲಿ, ಅದು ನಮ್ಮ ಆಲೋಚನೆ. ನೀವು ಬಾಳೆಕಾಯಿ ಹುಡಿ ಯಾವ ರೀತಿ ನೀವು ಮಾಡ್ತೀರಿ ಹೇಳಿದ್ರೆ ನಂಗೆ ಅದ್ರದ್ದು ಪ್ರೊಸೆಸ್ ಫಸ್ಟ್ ಇಂದ ಹೇಗೆ ಮಾಡ್ತೀರಾ ನೀವು? ಅದಕ್ಕಿಂತ ಮುಂಚೆ ಯಾವ ರೀತಿ ಬಾಳೆಕಾಯಿನ ಸೆಲೆಕ್ಟ್ ಮಾಡ್ತೀವಿ ಅನ್ನೋದನ್ನ ಹೇಳಕ್ಕೆ. ಓ ಓ, ಇದಕ್ಕೆ ಸೆಲೆಕ್ಟಿವ್ ಬಾಳೆಕಾಯಿ ಮಾತ್ರನೋ ಆಗ್ಬೇಕು? ಓ ಸಿ, ಬಾಳೆಕಾಯಿನಲ್ಲಿ ಬೇರೆ ಬೇರೆ ಬಾಳೆಕಾಯಿ ಇದೆ. ನಾವು ಒಂದು ವಿಷಯನ ಇಲ್ಲಿ ತುಂಬಾ ಸ್ಟ್ರೆಸ್ ಮಾಡಿ ಅದ್ರ ಬಗ್ಗೆನೆ ಮಾರ್ಕೆಟ್ ಜಾಸ್ತಿ ಮಾಡ್ತಾ ಇದೀವಿ. ಓಕೆ, ಮಾರ್ಕೆಟ್ ಮಾಡ್ತಾ ಇರುವಂತ ಸ್ಟ್ರೆಸ್ ಮಾಡ್ತಾ ಇರುವಂತ ಪಾಯಿಂಟ್ ಬಂದ್ಬಿಟ್ಟು ಬಾಳೆಕಾಯಿನಲ್ಲಿ ಇರುವಂತ ಹೈ ರೆಸಿಸ್ಟೆನ್ಸ್ ಸ್ಟಾರ್ಚ್. ಹೌದು, ಹೈ ರೆಸಿಸ್ಟೆನ್ಸ್ ಸ್ಟಾರ್ಚ್ ಅಂದ್ರೆ ಏನೋಪ್ಪಾ ಅಂದ್ರೆ ನಮ್ಮ ವೀಕ್ಷಕರಿಗೆಲ್ಲ ಅರ್ಥ ಆಗ್ಲಿ ಅನ್ನೋದು ಉದ್ದೇಶದಿಂದ ಹೇಳ್ತಾ ಇದ್ದೀನಿ. ರೆಸಿಸ್ಟ್ ಇನ್ ದ ಪ್ರೋಸೆಸ್ ಆಫ್ ಗೆಟಿಂಗ್ ಇನ್ ಸೈಡ್ ದ ಯುವರ್ ಬ್ಲಡ್ ಸರ್ಕ್ಯುಲೇಷನ್. ಓಕೆ ಓಕೆ, ಇವಾಗ ನಾವ್ ಏನ್ ತಿಂತೀವಿ, ತಿಂದಿದಂತ ಆಹಾರ ಕರಗುತ್ತೆ, ಕರಗಿದಂತ ಆಹಾರ ನಮ್ಮ ಬ್ಲಡ್ ಶುಗರ್ಗೆ ಹೋಗುತ್ತೆ, ಬ್ಲಡ್ ಶುಗರ್ಗೆ ಹೋಗಿದ ತಕ್ಷಣ ಇನ್ಸುಲಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಓಕೆ, ಇದು ಮತ್ತೆ ಬಾಳೆಕಾಯಿ ಮತ್ತೆ ಹಲಸಿನಕಾಯಿ ಇದೆರಡನ್ನ ಸೂಪರ್ ಫುಡ್ ಅಂತ ಕರೀತಾರೆ. ಓಕೆ, ಸೂಪರ್ ಫುಡ್ ಅಂತ ಯಾತಕ್ಕೋಸ್ಕರ ಕರೀತಾರೆ ಅಂದ್ರೆ ಈ ಆ ಒಂದು ಪ್ರಕ್ರಿಯೆ ಏನಿದೆ ಹೋಗಿ ಸೇರುವಂತ ಪ್ರಕ್ರಿಯೆ ಅದನ್ನ ಹಿಡಿದಿಟ್ಕೊಳ್ಳುವಂಥದ್ದು ಜಾಸ್ತಿ ಇದೆ. ಆಮೇಲೆ ವೈಟಮಿನ್ B6 ಜಾಸ್ತಿ ಇದೆ, ಆಮೇಲೆ ಬೇಕಾದಷ್ಟು ಮಿನರಲ್ಸ್ ಗಳಿವೆ. ಸೊ ಮಿನರಲ್ಸ್ ಗಳಿಗೆ ಅಬಂಡೆಂಟ್ ಆಗಿದೆ. ಇದೆಲ್ಲ ಇರುವಂತ ಆಹಾರ ಇದೆಯಲ್ಲ, ಇದೆರಡು ಮಾತ್ರ ಸೈಂಟಿಫಿಕಲಿ ಪ್ರೂವ್ ಆಗಿದೆ. ಓಕೆ, ಸೊ ಇದರಿಂದ ಏನು ಅನುಕೂಲ, ನೀವು ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟಿನಲ್ಲಿ ನಮ್ಮ ಉತ್ತರ ಭಾರತದಲ್ಲಿ ಜಾಸ್ತಿ ಗೋಧಿ ಹಿಟ್ಟು ಯೂಸ್ ಮಾಡ್ತಾರೆ, ದಕ್ಷಿಣ ಭಾರತದಲ್ಲಿ ಅಕ್ಕಿ ಹಿಟ್ಟು. ಹೌದು, ಈ ಎರಡು ಎಂಟೈರ್ ಭಾರತಕ್ಕೆ ಅಂತ ನೋಡ್ಕೊಂಡಾಗ ಅಲ್ಲಿ ಎರಡರಲ್ಲೂ ನಿಮ್ಗೆ ಗ್ಲೈಸಮಿಕ್ ಇಂಡೆಕ್ಸ್ ಅನ್ನೋದು ತುಂಬಾ ಜಾಸ್ತಿ. ಓಕೆ, ಗ್ಲೈಸಮಿಕ್ ಇಂಡೆಕ್ಸ್ ಅಕ್ಕಿನಲ್ಲಿ ಎಷ್ಟಪ್ಪ ಇದೆ ಅಂತ ಹೇಳಿದ್ರೆ 98 ಇದೆ. ಹಂಗಂದ್ರೆ ಅರ್ಥ ಏನಂದ್ರೆ ತಿಂದಿದ ತಕ್ಷಣ ಕರಗುತ್ತೆ, ಕರಗಿದ ತಕ್ಷಣ ಬ್ಲಡ್ ಶುಗರ್ ಹೋಗುತ್ತೆ, 98% ಕ್ವಿಕ್ಕರ್ ಆಗೋದು. ಓಕೆ, ಗೋಧಿನಲ್ಲಿ 78. ಓಕೆ, 78% ಆಗುತ್ತೆ. ಮಿಲ್ಲೆಟ್ ನಲ್ಲಿ ಎಷ್ಟಪ್ಪ ಇದೆ ಅಂದ್ರೆ 55%. ನಮ್ ಬಾಳೆಕಾಯಿನಲ್ಲಿ ಎಷ್ಟಪ್ಪ ಇದೆ ಅಂದ್ರೆ 13% ಇಂದ 30% ಅಷ್ಟಿದೆ. ಓ, 30x30. ಓಕೆ, ಡಿಫರೆಂಟ್ ಡಿಪೆಂಡಿಂಗ್ ಅಪಾನ್ ದ ವೇರಿಯಸ್ ವೆರೈಟೀಸ್ ಆಫ್ ಬನಾನಾಸ್. ಆಮೇಲೆ ರೆಸಿಸ್ಟೆನ್ಸ್ ಹೆಚ್ಚು ಜಾಸ್ತಿ ಇರುವಂತದ್ದು ಫಸ್ಟ್ ಬಂದ್ಬಿಟ್ಟು ಬಾಳೆಕಾಯಿ, ಅಂದ್ರೆ ಬಜ್ಜಿ ಮಾಡ್ತೀವಿ ನೋಡಿ ಬಾಳೆಕಾಯಿ. ಎರಡನೇದು ನೇಂದ್ರ ಬನಾನಾ, ಮೂರನೇದು ಬಂದ್ಬಿಟ್ಟು ನಮ್ಮ ರೋಬಸ್ಟ್. ಓಕೆ, ಲೀಸ್ಟ್ ಪ್ರಯಾರಿಟಿ ಬಂದು ಏಲಕ್ಕಿ. ಓಕೆ, ಸೊ ರೆಸಿಸ್ಟೆನ್ಸ್ ಸ್ಟಾರ್ಚ್ ಜಾಸ್ತಿ ಇರುವಂತದ್ದು ಮತ್ತೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಡಿಮೆ ಇರುವಂತದ್ದು. ಸೊ ಅದಕ್ಕೆ ಈ ಪರ್ಟಿಕ್ಯುಲರ್ ಫ್ಲೋರ್ನ ಬಾಳೆಕಾಯಿ ಹುಡಿನ ನಾವು ಅಕ್ಕಿ ಹಿಟ್ಟು ಮತ್ತೆ ಗೋಧಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿದ್ರೆ ನಿಮ್ಗೆ ಗ್ಲೈಸೆಮಿಕ್ ಇಂಡೆಕ್ಸ್ ಕಮ್ಮಿ ಆಗುತ್ತೆ, ನಿಮ್ಮ ಗಟ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಗಟ್ ಹೆಲ್ತ್ ಒಂದ್ ಇಂಪ್ರೂವ್ ಆದ್ರೆ ನಿಮ್ಗೆ ಎಲ್ಲಾ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಹೌದು ಹೌದು. ಸೊ ಅದು ಒಂದು ಶುಗರ್ ಅಂತ ಅಲ್ಲ, ಹೃದಯ ಕಾಯಿಲೆ ಸಂಬಂಧ ಕಾಯಿಲೆ ಇರಬೇಕು, ನಿಮ್ಗೆ ಮೂತ್ರಜನಕ ಸೇರಿದ ಯಾವ್ದಾದ್ರು ಸರಿ, ಗಟ್ ಹೆಲ್ತ್ ಇಂದಲೇ ಬಾಕಿದೆಲ್ಲ ಒಂದು ಇಂಪ್ರೂವ್ ಆಗುವಂತದ್ದು ಗ್ಯಾರಂಟಿ. ಸೊ ಅದರಿಂದ ನಾವು ಏನ್ ಹೇಳ್ತಾ ಇರೋದು ಅಂದ್ರೆ ನಿಮ್ಮ
ಒಂದು ಫ್ಲೋರ್ ನೇ ಹೆಲ್ತಿ ಫ್ಲೋರ್ ಮಾಡ್ಕೊಳ್ಳಿ, ನಿಮ್ ಟೇಸ್ಟ್ ಚೇಂಜ್ ಮಾಡ್ಕೋಬೇಡಿ. ಇದ್ರದ್ದೇನು ಟೇಸ್ಟ್ ಇಲ್ಲ, ನಾನು ನಿಮ್ಗೆ ತೋರಿಸ್ಕೊಂಡು. ಟೇಸ್ಟ್ ಪ್ಲೈನ್ ಆಲ್ ಪರ್ಪಸ್ ಫ್ಲೋರ್, ನಿಮ್ಗೆ ಮೈದಾ ಹೇಗ್ ಬರುತ್ತೆ ಇಲ್ಲ ಅಂದ್ರೆ ಟೇಸ್ಟ್ ಇಲ್ದಿರುವಂತ ಫ್ಲೋರ್. ಸೊ ಹಂಗಾಗಿ ಇದ್ರ ಟೇಸ್ಟ್ ಇಂದ ಬೇರೆ ಟೇಸ್ಟ್ ಏನು ಚೇಂಜ್ ಆಗಲ್ಲ. ಸೊ ಹಂಗಾಗಿ ನಿಮ್ಮ ಪರ್ಟಿಕ್ಯುಲರ್ ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗುತ್ತೆ. ಇವಾಗ ಚಪಾತಿಗೆ ನೀವು ಮಿಕ್ಸ್ ಮಾಡಿ ಇದನ್ನ ಮಾಡಿದ್ರಿ, ಅವಾಗ ಏನಾಗುತ್ತೆ ಅಂದ್ರೆ ಇದನ್ನ ಒಂದು ಚಪಾತಿ ಸ್ಮೂತ್ನೆಸ್ ಬರುತ್ತೆ, ಒಳ್ಳೆ ಸ್ಮೂತ್ ಬರುತ್ತೆ. ಸೊ ನಿಮ್ ಖುಷಿ ಆಗುತ್ತೆ ಸ್ಮೂತ್ ಬಂದಾಗ, ನೀವು ರೊಟ್ಟಿ ಈ ತರ ತಿನ್ನೋದು. ಸೊ ಈ ತರದ ಅಡ್ವಾಂಟೇಜ್ ಇದೆ ಹೊರತು ನಿಮ್ ಪ್ರಾಡಕ್ಟ್ ಕ್ವಾಲಿಟಿ ಇಂಪ್ರೂವ್ ಆಗೋ ಚಾನ್ಸಸ್ ಇರೋದ್ರಿಂದ ಇದನ್ನ ಯೂಸ್ ಮಾಡ್ಕೊಳ್ಳಿ. ಸೂಪರ್. ಈಗ ನೀವು ಬಾಳೆಕಾಯಿ ಬಗ್ಗೆ ಕೇಳಿದ್ರಿ, ಈಗ ನಾವು ಇನ್ನೊಂದು ವಿಸ್ಮಯಕರವಾಗಿರುವಂತ ವಿಚಾರ ಹೇಳ್ಬೇಕು. ಈಗ ಬಾಳೆಕಾಯಿ ಸೆಲೆಕ್ಷನ್ ನಮ್ಮ ಏರಿಯಾದಲ್ಲಿ ಏನಾಗ್ತಾ ಇತ್ತು, ನಮ್ಮ ಏರಿಯಾದಲ್ಲಿ ಸೆಕೆಂಡ್ ಅಂತ ಮಾಡ್ತಾರೆ. ಇದು ಸೆಕೆಂಡ್ ಗ್ರೇಡ್ ಬನಾನ, ಇದೇನು ಫಸ್ಟ್ ಗ್ರೇಡ್ ಅಲ್ಲ, ಸೆಕೆಂಡ್ ಗ್ರೇಡ್ ಬನಾನ. ಏನ್ ವ್ಯತ್ಯಾಸ ಏನು? ಸೆಕೆಂಡ್ ಗ್ರೇಡ್ ಅಂದ್ರೆ ಇನ್ನೇನಿಲ್ಲ, ತೂಕ ಈ ಪರ್ಟಿಕ್ಯುಲರ್ ಇದ್ರದ್ದು 10 ಕೆಜಿಗಿಂತ ಕಮ್ಮಿ ಬಂದ್ರೆ ಸೆಕೆಂಡ್. ಇದರಿಂದ ರೈತರಿಗೆ ಏನ್ ಮಾಡ್ತಾರೆ ಅಂದ್ರೆ, ಫಸ್ಟ್ ಗ್ರೇಡ್ಗೆ ಒಂದು ರೇಟ್, ಸೆಕೆಂಡ್ ಗ್ರೇಡ್ಗೆ ಒಂದು ರೇಟ್ ಕೊಡ್ತಾರೆ. ಆದ್ರೆ ಅವ್ರು ಹೋಗಿ ಮಾರ್ಬೇಕಾದ್ರೆ ಫಸ್ಟ್ ಸೆಕೆಂಡ್ ಎಲ್ಲ ಒಂದೇ ರೇಟ್ ಅಲ್ಲಿ ಮಾಡ್ತಾರೆ. ಸೊ ಅದಕ್ಕೆ ನಮ್ಗೆ ಪ್ರೊಸೆಸಿಂಗ್ ಮಾಡ್ಬೇಕಾದ್ರೆ ನಾನು ಇದನ್ನ ಪೌಡರ್ ಮಾಡಿದ್ಮೇಲೆ ಇದು ಫಸ್ಟ್ ಸೆಕೆಂಡ್ ಅಂತ ಯಾರು ಗೊತ್ತಾಗ. ಹೌದು. ಓಕೆ, ಹಂಗಾಗಿ ನನಗೆ ಸೆಕೆಂಡೇ ಬೇಕು, ಫಸ್ಟ್ ಬೇಡ. ಹೌದು, ಬಟ್ ಕ್ವಾಲಿಟಿನಲ್ಲಿ ಏನು ಡಿಫರೆನ್ಸ್? ಕ್ವಾಲಿಟಿ ಏನು ಡಿಫರೆನ್ಸ್? ಫಸ್ಟ್ ಗ್ರೇಡ್ ಸೆಕೆಂಡ್ ಗ್ರೇಡ್, ಬಟ್ ಅವರು ಅಲ್ಲಿ ಗ್ರೇಡಿಂಗ್ ಮಾಡೋದು ಸೈಜ್ ಮೇಲೆ, ಸೈಜ್ ಕೆಲಸ ಜಾಸ್ತಿ ಇದ್ರಲ್ಲಿ. ಅಲ್ಲಿ ಅವರು ಕ್ವಾಲಿಟಿ ಮೇಲೆ ಗ್ರೇಡಿಂಗ್ ಮಾಡಲ್ಲ, ಸೈಜ್ ಮೇಲೆ ಗ್ರೇಡಿಂಗ್ ಮಾಡ್ತಾರೆ. ಎಲ್ಲದಕ್ಕೂ ಒಂದೇ ಕ್ವಾಲಿಟಿ, ಒಂದೇ ಕ್ವಾಲಿಟಿ. ಈಗ ಅದಕ್ಕೆ ನಾವೇನ್ ಮಾಡೋದು, ಈ ಸುತ್ತಮುತ್ತದಲ್ಲಿ ನಾವು ಹೇಳಕ್ ಸ್ಟಾರ್ಟ್ ಮಾಡ್ಬೋದು. ನೀವು ಕಟ್ ಮಾಡ್ಬಿಟ್ಟು ಇಲ್ಲಿ ತಂದು ಕೊಡ್ಬೇಕು, ಆದಷ್ಟು ಕೆಮಿಕಲ್ ಫ್ರೀ ಬೆಳೆದಿರ್ಬೇಕು, ಕಟ್ ಮಾಡಿ ತಂದು ಕೊಡ್ಬೇಕು. ಸೊ ಆ ತರ ಯಾವ್ದಾದ್ರು ಬನಾನ ಇದ್ರೆ, ಆಮೇಲೆ ಯಾರು ಬ್ರೋಕರ್ ಏನಾದ್ರು ನಿಮ್ಗೆ ಸೆಕೆಂಡ್ ಇದು ನಿಮಗೆ ಫಸ್ಟ್ ಅಂತ ಅನ್ನಿಸ್ತಾ ಇದೆ ಆದ್ರೆ ಸೆಕೆಂಡ್ ಅಂತ ಕೊಡ್ತಾ ಇದೆ, 1 ರೂಪಾಯಿ ಜಾಸ್ತಿ ನಾವು ಕೊಡ್ತೀವಿ, ತಂದ್ಬಿಟ್ಟು ನಾವು ಕೊಟ್ಬಿಡಿ. ಸೊ ಅವಾಗ ತಂದು ಕೊಡ್ತಾರೆ. ಆ ತರದ್ದು ಕೇಸ್ಗಳು ನಡೆದಿದೆ. ಈಗ ಸೆಕೆಂಡ್ ಅನ್ನೋದಕ್ಕೆ ಸ್ವಲ್ಪ ಬ್ರೋಕರ್ ಗಳು ಎದುರ್ತಾರೆ. ಮಾರ್ಕೆಟ್ ಡೈನಾಮಿಕ್ಸ್ ಅದು. ಸೆಕೆಂಡ್ ಸೆಕೆಂಡ್ ಫ್ಯಾಕ್ಟರ್ ಇದು ಪರ್ಟಿಕ್ಯುಲರ್ ಬನಾನ ಏನಿದೆ, ಇವಾಗ ಮಳೆ ಬಂತು. ಸೊ ಆ ತರ ನಮಗೂ ಲಾಸ್ ಆಗಿದೆ. ಮಳೆ ಬಂದಾಗ ಮಲಗ್ ಬಿಡುತ್ತೆ ಗಿಡಗಳೇ, ಮಲಗ್ ಬಿಡುತ್ತೆ. ಒಂದ್ 400-500 ಗಿಡಗಳು ಒಂದೊಂದೇ ಸತಿ ಒಂದೊಂದು ಎಕರೆನಲ್ಲಿ ಮಲಗ್ ಬಿಡುತ್ತೆ. ಇವಾಗ 1,000 ಇದ್ರೆ 400-500 ಹೋಗ್ಬಿಡುತ್ತೆ. ಸೊ ಅದು ಸರಿಯಾಗಿ ಕಂಪ್ಲೀಟ್ ಆಗಿ ಬಲ್ತಿರಲ್ಲ. ಆದ್ರೆ ಒಂದು ಒಂದ್ ಮೆಚೂರ್ಡ್ ಲೆವೆಲ್, ಇಷ್ಟು ಲೆವೆಲ್ ಆದ್ರೂ ಬೇಕು, ಇಷ್ಟು ಲೆವೆಲ್ ಇದ್ರೆ ನಾವು ಮಾಡ್ಕೋಬಹುದು. ಸೊ ಆ ರೀತಿ ಲೆವೆಲ್ ಇದ್ದು ಅವರು ಮಾರಕ್ಕಂತೂ ಮಾರ್ಕೆಟ್ ಅಲ್ಲಿ ಮಾರಕ್ಕಂತೂ ಆಗಲ್ಲ. ಸೊ ಅವಾಗ ಆ ಪರ್ಟಿಕ್ಯುಲರ್ ಬಿದ್ದಿದಂತ ಇದನ್ನು ನಾವಿಲ್ಲಿ ಯುಟಿಲೈಸ್ ಮಾಡ್ಕೋಬಹುದು. ಸೂಪರ್ ಸರ್, ನಿಜವಾಗ್ಲೂ. ಹಂಗಾಗಿ ಈ ನ್ಯಾಚುರಲ್ ಕ್ಯಾಲಾಮಿಟಿ ನಾವು ಕಂಟ್ರೋಲ್ ಮಾಡಕ್ ಆಗದೇ ಇರುವಂತದ್ದು ಏನಿದೆ, ಆ ಕಂಟ್ರೋಲ್ ಮಾಡೋದು ನಾವು ಅನ್ಕಂಟ್ರೋಲೇಬಲ್ ನ ಕಂಟ್ರೋಲೇಬಲ್ ಇವೆಂಟ್ ತರೋದಕ್ಕೆ ಇದು ಒಂದು ವರದಾನ ಆಗಿದೆ. ಮೌಲ್ಯವರ್ಧನೆ ಅನ್ನೋದು ವರದಾನ ಆಗಿದೆ. ಸೂಪರ್. ಸೊ ಅದಕ್ಕೋಸ್ಕರ ನಾವೇನ್ ಹೇಳ್ತೀವಿ ಅಂದ್ರೆ, ರೈತರಿಗೆ ನಿಮ್ಮ ಒಂದು ಆರ್ಥಿಕ ಸುಸ್ಥಿರತೆಗೆ ಆಗ್ಲಿಕ್ಕೆ ಮೌಲ್ಯವರ್ಧನೆ ಒಂದು ಮಾರ್ಗ ಆಗುತ್ತೆ. ಸೊ ಅದಕ್ಕೋಸ್ಕರ ಸೆಕೆಂಡರಿ ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡಿ ಅಂತ ಕೇಳ್ಕೊತೀವಿ. ಸ್ನೇಹಿತರೆ, ನೋಡಿದ್ರಲ್ಲ, ಈ ಒಂದು ಎಪಿಸೋಡು ನನಗೆ ತುಂಬಾ ಇನ್ಫಾರ್ಮೇಟಿವ್ ಎಪಿಸೋಡ್ ಅಂತ ಅನ್ನಿಸ್ತಾ ಇದೆ. ಯಾಕಂದ್ರೆ ನವೀನ್ ಕುಮಾರ್ ಅವರು ತುಂಬಾ ವಿಷಯಗಳು, ಅಂದ್ರೆ ಎಷ್ಟೋ ಗೊತ್ತಿಲ್ಲದೆ ಇರೋ ವಿಷಯಗಳನ್ನ ನಮಗೆ ತಿಳಿಸ್ಕೊಟ್ರು. ಸೊ ಈ ಎಪಿಸೋಡ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ಎಪಿಸೋಡಲ್ಲಿ ಬಾಳೆಕಾಯಿ ಹುಡಿನ ಹೇಗೆ ಮಾಡ್ತಾರೆ, ಅದರ ಪ್ರೊಸೆಸ್ ಏನು ಅನ್ನೋದನ್ನ ನವೀನ್ ಅವರು ತುಂಬಾ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾರೆ. ಸೊ ಅಲ್ಲಿವರೆಗೂ ನಮ್ಮ ರಾಯಭಾರಿ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇರಿ, ನಮ್ಮ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ. ನಾವು ಯಾವಾಗಲೂ ಕೇಳ್ಕೊಳ್ಳೋದೊಂದೇ, ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ರಾಯಭಾರಿ ಅವರು, ನಾವು, ನೀವು, ನಮಸ್ಕಾರ. ಮಾಡಿರೋ ಬನಾನಾ ನೆಕ್ಸ್ಟ್ ಏನ್ ಮಾಡ್ತೀವಿ? ಸಿಕ್ ಕಟ್ ಮಾಡಿರೋ ಬನಾನಾ ಆಲ್ರೆಡಿ ಬ್ಲಾಂಚ್ ಆಗಿದೆ. ಓಕೆ, ವೆರಿ ಹ್ಯೂಜ್ ಕೆಪಾಸಿಟಿ. ಏನು ಅಂದ್ರೆ ಇದು 17 ಅಡಿ ಉದ್ದ ಇರುವಂತ ಮಷೀನ್. ಸೊ 4 ಟ್ರಾಲಿಗಳಿದೆ ಈ ತರ, 4 ಟ್ರಾಲಿ ಇದೆ. ಓಕೆ. ಸೊ ಒಂದೊಂದು ಟ್ರಾಲಿನಲ್ಲಿ 22 ಟ್ರೇಗಳನ್ನ ಇಡ್ಬೋದು. ಸ್ಟೋರೇಜರ್ ಅಲ್ಲಿ ಹಾಕ ಆದ್ಮೇಲೆ ನೆಕ್ಸ್ಟ್ ಬಂದು ಇದು ಸೀವಿಂಗ್ ಮಷೀನ್, ಅಂದ್ರೆ ನಾರ್ಮಲ್ ಆಗಿ ಒಂದ್ರೆ ಆಡೋದು ಅಂತ ಹೇಳ್ತೀವಿ. ಸೊ ಒಂದ್ರೆ ಆಡೋದಕ್ಕೆ ನಾನು